ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೆಂಡತಿಗೆ ಮುತ್ತು ಕೊಡಲು ಹೋದ ಗಂಡ ಸುಸ್ತಾಗಿ ಬಿದ್ದು ಆಸ್ಪತ್ರೆಗೆ ದಾಖಲು. ಅವೇ ಗೌಡ್ರೆ ನಮಸ್ಕಾರ. ಓ ಗುಣಶೇಖರ, ಬಾರಪ್ಪ ಬಾಬಾ, ಏನ್ ಸಮಾಚಾರ? ನೀವ್ ಹೇಳ್ದಂಗೆ ನನ್ನ ಹೆಂಡತಿ ಕಡೆಯಿಂದ ವಾಯ್ಸ್ ಮೆಸೇಜ್ ಕಳಿಸಿದೀನಿ. ಅವ್ರು ಕೇಳಿದ್ರ? ಕೇಳಿದ್ರು ನಮ್ಮ ಕಡೆಯಿಂದ ಏನೂ ಅಬ್ಜೆಕ್ಷನ್ ಇಲ್ಲ. ನಿಮ್ ಕಡೆಯಿಂದ ಅಲ್ಲ ಗೌಡ್ರೆ, ಮದುವೆ ಆಗ ಹುಡುಗಿಯಿಂದ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಹೇಳಿ. ಏನು ಇಲ್ಲ, ತಲೆ ಕೆಡಿಸ್ಕೋಬೇಡ. ಆಮಿ ರೇಖಾ, ಗುಣಶೇಖರ್ ಅವ್ರು ಬಂದಿದ್ದಾರೆ, ಬನ್ರಿ. ಶ್ರೀಗಂಧದ ಗೂಬೆ, ಅದೇ ಶ್ರೀಗಂಧದ ಗೊಂಬೆ, ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿ ಅರಮನೆಗೆ, ಬೆಳಿ ಬೆಳಕು ತರ್ತಾಳಮ್ಮ ಮನೆ ತನಕ. ಬಂದ ಹೆಣ್ಣು ನಿಮ್ಮ ಮನೆತನ ಬೆಳಗಲಿ, ನಿನ್ನ ಮನಸ್ಸನ್ನು ಹಾಳ್ ಮಾಡ್ಲಿ. ಅಬ್ಬಾ ಅಬ್ಬಾ ಗೌಡ್ರೆ, ನೆನ್ನಕ್ಕಿನ ಸಖತ್ತ ಕಾಣ್ತವಳೆ. ಈ ಪಿಂಕ್ ಬಟ್ಟೆಲ್ ನೋಡಿ ನಾನಂತೂ ಮಂಕಾಗೋದೆ. ನೋಡಿ ನೀವು ಫಿಟ್ ಆಗಿದ್ದೀರಾ ಅಂತ ನಾನು ಚೆಕ್ ಮಾಡ್ಬೇಕು. ಏನ್ರಿ ಏನ್ರಿ ಹೇಳ್ತಾ ಇದ್ದೀರಾ? ದಿನಕ್ಕೆ 30 ಬೈಸಿಪ್ಸ್ ಹೊಡಿತೀನಿ. ಎಷ್ಟು ಓಡಾಡ್ತೀನಿ ಗೊತ್ತಾ? ದಿನಕ್ಕೆ 40 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀನಿ. ಮಾರ್ಕೆಟಿಂಗ್ ನಡ್ಕೊಂಡೋಗಿ ನಡ್ಕೊಂಡ್ ಬರ್ತೀನಿ. ಇನ್ನೇನ್ರಿ ಫಿಟ್ ಬೇಕು ನಿಮ್ಗೆ? ನೋಡಿ ನಾನು ಈ ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವೆಲ್ಲ ಓಕೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆ ಹೆಲ್ತ್ ಬಗ್ಗೆ. ಹಂಗಾದ್ರೆ ಓಕೆ, ಇಲ್ಲ ಅಂದ್ರೆ ಮದ್ವೆ ಕ್ಯಾನ್ಸಲ್. ಡಾಕ್ಟರ್ ಸರ್ಟಿಫಿಕೇಟ್ ತಾನೆ, ನಾಳೆ ತಂದ್ಕೊಡ್ತೀನಿ ಬಿಡಿ. ಅದೆಲ್ಲ ಯಾಕೆ, ನಮ್ ಡಾಕ್ಟರ್ ಇದಾರೆ, ಚೆಕಪ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಕರಿತೀನಿ ರೀ ಡಾಕ್ಟ್ರೇ. ಗೌಡ್ರೆ ಇವ್ರು ಡಾಕ್ಟ್ರ? ಹೌದೌದು. ಹಲ್ಲಿನ ಡಾಕ್ಟ್ರ ಅಲ್ಲ, ನಮ್ ಪಕ್ಕದ ಮನೆ ಕುಳ್ಳ ಡಾಕ್ಟರ್. ಡಾಕ್ಟರ್ ನಿಮ್ ಹೆಸರು? ನನ್ ಹೆಸರು ಮೂಲ ವ್ಯಾಧಿ ಅಂತ. ಅಯ್ಯೋ, ನೀವ್ಯಾಕೆ ಈ ಹೆಸರು ಇಟ್ಕೊಂಡಿದ್ದೀರಾ ಡಾಕ್ಟ್ರೆ? ಅದು ನಮ್ಮ ಅಜ್ಜಿ ಕಾಲದಿಂದ ನಮ್ ಫ್ಯಾಮಿಲಿಲಿ ಎಲ್ರಿಗೂ ಮೂಲ ವ್ಯಾಧಿ ಇದೆ, ಅದಕ್ಕೆ ನನಗ್ ಬರಬಾರ್ದು ಅಂತ ಮೂಲ ವ್ಯಾಧಿ ಅಂತ ನಮ್ಮ ಅಪ್ಪ ಅಮ್ಮ ಇಟ್ಬಿಟ್ಟಿದ್ದಾರೆ. ಮತ್ತಿದೇನು ಹಿಂಗ್ ಚೆಕ್ ಮಾಡ್ತಿದ್ದೀರಾ? ಅದು ಅಭ್ಯಾಸ ಬಲ. ಇವ್ರು ಡಾಕ್ಟ್ರ? ಯಾಕಂದ್ರೆ ಇವ್ರು ನೋಡಿದ್ರೆ ಡಾಕ್ಟರ್ ತರ ಅಲ್ಲ, ಆಕ್ಟರ್ ತರ ಕಾಣ್ತಾ ಇದ್ದಾರೆ. ಇಲ್ಲಿ ಯಾರಿಗ್ ಚೆಕಪ್ ಮಾಡ್ಬೇಕು? ಗುಂಡಕಲ್ ತರ ನಿಂತಿಲ್ವಾ ಇವನಿಗೆ? ಯಾಕ್ರಿ ಚೆಕಪ್ ಮಾಡ್ಬೇಕು? ನಾನ್ ಹೇಳಲಿಲ್ವಾ ನಾನ್ ಫಿಟ್ ಆಗಿದ್ದೀನಿ ಅಂತ? ನೋಡಿ ನಾಳೆ ದಿನ ನೀವು ನನ್ನನ್ನು ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಗೊಟ್ಟು ಕಂಡ್ಬಿಟ್ರೆ ನನ್ ಮಕ್ಳು ನನ್ನ ಮೊಮ್ಮಕ್ಳನ್ನೆಲ್ಲ ಯಾರೇ ನೋಡ್ಕೊಳ್ತಾರೆ? ನಿಮ್ಗೆ ಬಿಪಿ ಶುಗರು ಏನು ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ನಿಮ್ಮನ್ನ ನಾನು ಮದ್ವೆ ಆಗೋದು. ಅವ್ರು ಹೇಳಿದ್ ಕೇಳಿಸ್ಲಿಲ್ವಾ? ಕುತ್ಕೊಳ್ರಿ. ಬೆರಳು ಕೊಡಿ. ಬೆರಳು ಹಾಕ್ರಿ, ಎಲೆಕ್ಷನ್ ಮಾರ್ಕ್ ಹಾಕ್ತೀರಾ? ಮಾರ್ಕು ಗೀರ್ಕು ಅಂದ್ರೆ ಮುಖಕ್ಕೆ ಮಾರ್ಕ್ ಹಾಕ್ಬಿಡ್ತೀನಿ, ಕೊಡ್ರಿ ಬೆರಳು. ಯವ್ವ ಏನ್ ಮಾಡ್ತಾರೆ? ಚುಚ್ಚಿಸ್ಕೊಂಡಿ ನಾನು, ನೀವ್ಯಾಕ್ರಿ ಕೂಗ್ತಾ ಇದ್ದೀರಾ? ಡಾಕ್ಟರ್ ಮೂಲ ಅವರೇ, ಚೆಕ್ ಮಾಡಿ, ಬ್ಲಡ್ ಹೋಗ್ತಾ ಇದೆ ನೋಡಿ. ಡಾಕ್ಟ್ರೆ ನಂಗ್ ಶುಗರ್ ಇಲ್ಲ. ಮೆಷಿನ್ ಸುಳ್ಳು ಹೇಳತ್ತಾ? ಡಾಕ್ಟರ್ ನೀವಾ ನಾನಾ? ಸುಮ್ನೆ ಕುತ್ಕೊಳ್ರಿ. ರೇ ರೀ, ತಲೆಗ್ ಹಾಕದಲ್ಲ ತೋಳಿಗ್ ಹಾಕತ್ತಾನೆ ಬಿಪಿ ಚೆಕ್ ಮಾಡ್ಬೇಕಾರೆ. ನಮ್ ರೇಖಾ ಮೇಡಮ್ ಮದ್ವೆ ಆಗಕ್ ಬರೋರ್ನ, ನಾವ್ ತೋಳಲ್ ಬಿಪಿ ಚೆಕ್ ಮಾಡಲ್ಲ, ತಲೆಲೆ ಚೆಕ್ ಮಾಡೋದು. ಗೌಡ್ರೆ ಬಿಪಿ ಎಲ್ಗ್ ಹೋಯ್ತು ನೋಡಿ? 290. ನಿಮ್ಮ ಗಟ್ಟ ಬೆಟ್ಟ ಹತ್ತಿ ಕೆಳಗಡೆ ಇಳಿದ್ಬಿಟ್ಟಿದೆ, ಅದಕ್ಕೆ ನಿಮ್ ಹೆಂಡತಿ ನಿಮ್ಮನ್ನ ಹೇಳ್ದೆ ಕೇಳ್ದೆ ಬಿಟ್ಟು ಓಡಾಗಿರೋದು. ಅಯ್ಯೋ ರೇಖಕ್ಕ, ಯಾಕಂಗ್ ಆಡ್ತಾ ಇದ್ದೀರಾ ಸ್ವಲ್ಪ? ಗೌಡ್ರೆ ಈ ಕಡೆ ತಿರುಗಿಸಿ.
ಅಲ್ಲೆಲ್ಲಿ ಪಾಯಿಂಟ್ ಇದೆಯೋ ಅದನ್ನ ನೋಡ್ಬೇಕು. ಎಂಡಲ್ಲ ಶೇಖರ್ ಅವ್ರೆ, ನಿಮ್ ಬಿ ಪಿ ಎಲ್ಲ ನಾರ್ಮಲ್ ಆಗೇ ಇದೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ನೀವು ಫಿಟ್ ಅಂಡ್ ಫೈನ್ ಆಗಿದ್ದೀರಾ, ನೀವು ಹೋಗ್ಬಿಟ್ ಬನ್ನಿ. ನಾಳೆ ಬನ್ನಿ. ಮತ್ತೆ ನಾಳೆ ಬರ್ಬೇಕಾ? ಹಾ, ನಿಮ್ ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಲ್ವಾ? ಅವ್ರು ಓಕೆ ಮಾಡ್ಬಿಡ್ತಾರೆ, ಆಮೇಲೆ ಮದ್ವೆ ಮಾಡ್ಕೊಟ್ಬಿಡ್ತೀವಿ. ಓಕೆ ಆಗಿದ್ರೆ ಮದ್ವೆ ಮಾಡ್ಕೊಟ್ಬಿಡಿ, ಕರ್ಕೊಂಡೇ ಹೋಗ್ಬಿಡ್ತೀನಿ. ಹೌದಪ್ಪ, ಹಂಗೆ ಹನಿಮೂನ್ಗೂ ಹೋಗ್ಬಿಡು. ನಂಗ್ ಓಕೆ ಸರ್. ಹೋಗಪ್ಪ, ನಾಳೆ ಬಾ ಅಂತ ಹೇಳಿದ್ವಲ್ಲ. ಮತ್ತಿನ್ನೇನ್ ಟೆಸ್ಟ್ಗಳು ಮಾಡ್ತಾರೋ ಇವ್ರು? ಯಾಕ್ರಿ ಇಷ್ಟು ಓವರ್ ಆಗಿ ಆಡ್ತೀರಾ? ನೋಡ್ರಿ, ಆ ಹುಡುಗನ್ಗೆ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಇದೆ, ಡಾಕ್ಟರ್ ಹೇಳಿದ್ದಾರೆ. ಸುಮ್ನೆ ನೀವು ಆ ಹುಡುಗನ ಒಪ್ಕೊಳ್ಳಿ. ಹೌದು, ನೀವೇ ಹೇಳಿದ್ರಿ ಎಲ್ಲ ಪರ್ಫೆಕ್ಟ್ ಆಗಿದ್ರೆ, ಅವ್ರು ಹೆಲ್ದಿ ಆಗಿದ್ರೆ ನಾನು ಒಪ್ಕೋತೀನಿ ಅಂತ. ಇವಾಗ ಒಪ್ಕೊಳ್ಳಬೇಕು. ಒಂದ್ ತರಕಾರಿ ತಗೋಬೇಕಂದ್ರೆ ನಾಲ್ಕು ಅಂಗಡಿ ಸುತ್ತೀವಿ ಅಂತಂದ್ರಲ್ಲಿ ನೀವ್ ಹೇಳಿದ ತಕ್ಷಣ ಆ ಹುಡುಗನ ಒಪ್ಕೊಳಕ್ ಆಗುತ್ತಾ? ಆಪ್ಷನ್ ಬಿ ಇದಾರಲ್ಲ, ಅವ್ರನ್ನು ಕರೆಸಿ ಆರೋಗ್ಯ ಚೆಕ್ ಮಾಡ್ಸೋಣ, ಆಮೇಲೆ ಡಿಸೈಡ್ ಮಾಡ್ತೀನಿ. ನೀವ್ ಇದೇ ತರ ಅವತಾರ ಆಡ್ತಿದ್ರೆ ಆಪ್ಷನ್ ಎ ಬಿ ಸಿ ಡಿ ಎಲ್ಲ ಆಪ್ಷನ್ ಜೆಡ್ ವರ್ಗೂ ಕರ್ಸಿದ್ರು, ನೀವ್ ಅವ್ರನ್ನ ಒಪ್ಕೊಳ್ಳೋದಿರ್ಲಿ, ಅವ್ರು ಯಾರು ನಿಮ್ಮನ್ನ ಒಪ್ಕೊಳ್ಳಲ್ಲ. ಹೌದಮ್ಮಿ, ಅವ್ನು ಒಪ್ಕೊಂಡಿದ್ದಾನೆ, ಅವನ ಹತ್ರ ಮಾತಾಡ್ಕೊಂಬರ್ತೀನಿ, ಬನ್ನಿ ಕಡೆ. ಹೋಗ್ರಿ, ಹೋಗಿ ಹೋಗಿ, ನೋಡ್ಗುಲಭಿ ಹೇಗ ಆಡ್ತಾರೆ ಅಂತ. ಇರಿ, ನಾನ್ ಮಾತಾಡ್ತೀನಿ. ಅನ್ಪೂರ್ಣ ಅವ್ರ, ನನ್ನ ಆಕ್ಟಿಂಗ್ ಹೆಂಗಿತ್ತು? ಸಖತ್ತಾಗಿತ್ತು. ರೀ ಮಾಲಿನಿ, ಫುಲ್ ಡೌಟ್ ಬರೋ ತರ ಮಾಡಿದ್ರಲ್ರಿ, ಆ ಬಿ ಪಿ ಆಪರೇಟರ್ಸ್ ನ ಕೈಗ್ ತಾನೇ ಹಾಕ್ಬೇಕು, ತಲೆಗೆ ಹಾಕ್ತಾರೇನ್ರಿ? ಅನ್ಪೂರ್ಣ ಅವ್ರೆ, ಮಾಲಿನಿ ಆಗಿದ್ರೆ ಹಂಗ್ ಮಾಡ್ತಿದ್ಲು. ನನಗ ಮೂಲ ವ್ಯಾಧಿ. ಹೇ ಹೇ, ಗುಣಶೇಖರ ಗುಣಶೇಖರ, ನಿಂತ್ಕೊಳ್ಳಪ್ಪ ನಿಂತ್ಕೋ. ನೋಡು, ಟೆನ್ಷನ್ ಮಾಡ್ಕೋಬೇಡ, ನಿನಗ್ ಮದ್ವೆ ಆಗತ್ತೆ. ಏ ಹೋಗಿ ಗೌಡ್ರೆ, ಈ ಹುಡುಗಿನ ಕಟ್ಕೊಂಡು ಪರೀಕ್ಷೆ ಪರೀಕ್ಷೆ ಅಂತಿದ್ರೆ ನನ್ ಜೀವನ ಪೂರ್ತಿ ಬರೀ ಪರೀಕ್ಷೆನೇ ಆಗೋಗುತ್ತೆ. ಅಯ್ಯೋ ಹಾಗೆಲ್ಲ ಅನ್ಬಾರ್ದಪ್ಪ, ಈಗ ಕಾಲ ಬದ್ಲಾಗಿದೆ. ಮೊದ್ಲಾದ್ರೆ ವಧು ಪರೀಕ್ಷೆ ಆಗ್ತಾ ಇತ್ತು, ಈಗ ವರ ಪರೀಕ್ಷೆ ಆಗತ್ತೆ ಅಷ್ಟೇ. ನಾಳೆ ಬರ್ತೀಯಲ್ಲ, ಆಗ ಒಳ್ಳೇದಾಗತ್ತೆ. ಗೌಡ್ರೆ, ನಂಗೆ ಈ ಡಿವೋರ್ಸ್ ಆದ್ಮೇಲೆ ಮದುವೆ ಸಂಸಾರ ಅನ್ನೋದ್ಮೇಲೆ ವ್ಯಾಮೋಹನೇ ಹೋಗ್ಬಿಟ್ಟಿತ್ತು. ಅದೇ ಈ ಹುಡುಗಿ ಅಂದ ಚಂದ ನೋಡಿ ಎಲ್ಲೋ ಒಂದ್ ಕಡೆ ಮನ್ಸು ಉಳ್ಕೋತು, ಇವಳ ಜೊತೆ ಸಂಸಾರ ಮಾಡ್ಬೋದು, ಆರಾಮಾಗಿರ್ಬೋದು ಅಂತ. ಆದ್ರೆ ಈ ಹುಡುಗಿನ ನೋಡಿದ್ರೆ ಯಾಕೋ ನಮ್ ಸಂಸ್ಕರಣೆ ಮಾಡ್ಬೇಕು ಅಂತಿದ್ದಾಳೆ. ಹಾಗೆಲ್ಲ ಕೆಟ್ಟದ್ ಮಾತಾಡ್ಬಾರ್ದಪ್ಪ, ಈಗ ಹೋಗು, ನಾಳೆ ಬಾ. ಆಯ್ತು ಕೊಡ್ರೆ. ಅಲ್ಲಪ್ಪ, ನನ್ನ ಸ್ವಲ್ಪ ನೋಡ್ಕೋ. ನೋಡಿದ್ನಲ್ಲ, ಚೆನ್ನಾಗೇ ಇದ್ದೀರಲ್ಲ. ಅದಲ್ಲಪ್ಪ ಕಮಿಷನ್. ನೋಡ್ಕೊಳ್ಳೋಣ ಹೇಳಿ, ನೀವು ಒಪ್ಸಿ ಅದನ್ನ. ಆಯ್ತು, ನಾನ್ ಬರ್ತೀನಿ, ಆಮೇಲೆ ಕೊಡ್ತಾನಂತ. ರೀ ಗೌಡ್ರೆ, ಹೋಗು ಅಂತ ಹೇಳ್ತಲ್ಲ, ಮತ್ತೆ ಯಾಕಪ್ಪ ಬರ್ತೀಯ? ಹೋಗ ಗೌಡ್ರೆ. ನಾನು ಅಭಿ. ಓಹೋ ರಘುರಾಮ, ಏನಪ್ಪ, ನಾನೇ ನಿನ್ಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ನೀನೇ ಬಂದಿಯಲ್ಲ, ಬಾ ಹೋಗಣ.